ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಬಹುಕೋಟಿ ಹಗರಣದ ಪ್ರಮುಖ ಆರೋಪಿ ದೇಶ ಭ್ರಷ್ಟ ಉದ್ಯಮಿ ನೀರವ್ ಮೋದಿ ಅವರಿಗೆ ಸಂಬಂಧಿಸಿದ ಆಸ್ತಿ ವಸ್ತುಗಳನ್ನು ಜಪ್ತಿ ಹರಾಜು ಹಾಕಲು ತನಿಖಾ ಸಂಸ್ಥೆ ಮುಂದಾಗಿದೆ. ನೀರವ್ ಮೋದಿ ಅವರು ಹೊಂದಿರುವ ಎರಡು ತೈಲ ಚಿತ್ರಗಳನ್ನು ಮಂಗಳವಾರದಂದು ಹರಾಜು ಹಾಕಲಾಗಿದ್ದು 54.88 ಕೋಟಿ ರೂಪಾಯಿ ಮಾರಾಟವಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ಹೇಳಿದೆ. ಮೋದಿ ಬಳಿ ಇರುವ ಭಾರತೀಯ ಖ್ಯಾತ ವರ್ಣ ಚಿತ್ರಕಾರ ರಾಜ ರವಿವರ್ಮ ಅವರ ಎರಡು ಪೇಂಟಿಂಗ್ಗಳನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮಾರಾಟ ಮಾಡಿದ್ದಾರೆ. ವಿಎಸ್ ಗಾಯ್ತೋಂಡೆ ಚಿತ್ರಿಸಿರುವ ತೈಲ ವರ್ಣ ಚಿತ್ರವು 22 ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದರೆ ತಿರುವಾಂಕೂರು ಮಹಾರಾಜರು ರಿಚರ್ಡ್ ಟೆಂಪಲ್ ಸ್ವಾಗತ ಚಿತ್ರ ಬಂಕಿಂಗ್ಹ್ಯಾಮ್ ಡ್ಯೂಕ್ ಚಿತ್ರವು 14 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಗೋವಾದಲ್ಲಿ ಮಧ್ಯರಾತ್ರಿ ರಾಜಕೀಯ ಹೈಡ್ರಾಮಾ, ಮಿತ್ರ ಪಕ್ಷ ಎಪಿಎಂಜಿಯ ಇಬ್ಬರು ಶಾಸಕರು ಬಿಜೆಪಿಗೆ. ಗೋವಾದಲ್ಲಿ ಮಧ್ಯರಾತ್ರಿ ನಡೆದ ಬೆಳವಣಿಗೆಯಲ್ಲಿ ಆಡಳಿತ ಬಿಜೆಪಿಯ ಮಿತ್ರ ಪಕ್ಷ ಎಂಜಿಪಿಯ ಇಬ್ಬರು ಶಾಸಕರು ಬಿಜೆಪಿ ಸೇರಿದ್ದಾರೆ. ಇದೀಗ 36 ಸದಸ್ಯರ ವಿಧಾನಸಭೆಯಲ್ಲಿ ಬಿಜೆಪಿಯ 14 ಶಾಸಕರಿದ್ದಾರೆ. ಎಂಜಿಪಿಯ ಮನೋಹರ್ ಅಜಾಂಗರ್ ಮತ್ತು ದೀಪಕ್ ಪೌಸ್ಕರ್ ತಾವು ಬಿಜೆಪಿ ಜೊತೆ ವಿಲೀನವಾಗಿರುವುದು ಮಧ್ಯರಾತ್ರಿ 1:45 ಸುಮಾರಿಗೆ ಸ್ಪೀಕರ್ಗೆ ಮನವಿ ನೀಡಿದ್ದರು. ಎಂಜಿಪಿಯಿಂದ ಹೊರಬಿದ್ದಿದ್ದ ಈ ಇಬ್ಬರು ಶಾಸಕರು ಎಂಜಿಪಿ 2 ಸ್ಥಾನ ಸ್ಥಾಪಿಸಿದ್ದರು. ಸರಾಯಿ ರೊಕ್ಕ ನೋಡ್ ಬ್ಯಾಡ್ರಿ, ಮತ ಹಾಕುವುದು ಮರಿಬ್ಯಾಡ್ರಿ, ಮತದಾನ ನಮ್ಮ ಹಕ್ಕು, ನಮ್ಮ ನಡೆ, ಮತಗಟ್ಟೆ ಕಡೆ ಜಾಗೃತಿ ಅಭಿಯಾನ. ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತಿ ಬೀಳಿಗೆ ಸಹಯೋಗದಲ್ಲಿ ಬೀಳಿಗೆ ತಾಲೂಕಿನ ಕೋರ್ತಿ ಗ್ರಾಮದಲ್ಲಿ ಇಂದು ಭಾರತ ಚುನಾವಣಾ ಆಯೋಗ SVEEP ಕಾರ್ಯಕ್ರಮದ ಅಡಿಯಲ್ಲಿ ಚುನಾವಣಾ ಜಾಗೃತಿ ಅಭಿಯಾನ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಶಾಲಾ ಮಕ್ಕಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಒತ್ತಾಯಿಸಿ ಜಾಗೃತಿ ಮೂಡಿಸಲಾಯಿತು. ಸಾರಾಯಿ ರೊಕ್ಕ ನೋಡ್ಬ್ಯಾಡ್ರಿ, ಮತ ಹಾಕುವುದು ಮರಿಬ್ಯಾಡ್ರಿ ಎಂಬ ನಮ್ಮ ನಡೆ, ಮತಗಟ್ಟೆ ಕಡೆ, ಹೀಗೆ ವಿವಿಧ ರೀತಿಯ ಘೋಷಣೆಗಳನ್ನು ಕೂಗುತ್ತಾ ಜನರಲ್ಲಿ ಮತದಾನದ ಮಹತ್ವವನ್ನು ತಿಳಿಸಲಾಯಿತು. ನಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಜ್ಞೆ ಮಾಡಲಾಯಿತು. ಬಂದ ಕಸಿ ಮತ ಚಲಾಯಿಸಿ ಮನೆ ಹೇಳ್ಬೋದು ನಾವು, ಹೌದಾ? ಅದನ್ನ ಮಾತ್ರ ನೀವು 18 ವಯಸ್ಸು ಬಂದ್ಮೇಲೆ ನೀವು ಮತ ನೆನಪು ಕೊಡ್ತದೆ. ಈಗ ಇದ್ದಾರೆ ನಿಮ್ಮ ಮನೆಯಾಗ ಯಾರು ಅದಾರ, ಅವರೆಲ್ಲರೂ ಮತವನ್ನು ಹಾಕ್ಲಿಕ್ಕೆ ನಾವೆಲ್ಲರೂ ಕೇಳಬೇಕು. ಇವತ್ತು ಬೇರೆ ಸೈಡ್ ಸೈಡ್ ಅಂತ ಬಿಡ್ಲ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಮಾತೋಶ್ರೀ ಅನುಸೂಯ ಅಮ್ಮನವರ ಸದಿಚ್ಛೆಯ ಮೇರೆಗೆ ಶ್ರೀ ಸಿದ್ದಲಿಂಗ ಶಾಂಭವಿ ಆಶ್ರಮದಲ್ಲಿ 15ನೆಯ ಸತ್ಸಂಗ ಸಮ್ಮೇಳನ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಇಂಚಲದ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಶಿವಯೋಗಿಗಳು ಮಾತನಾಡಿ, ಪ್ರತಿಯೊಬ್ಬರೂ ಪರಮಾತ್ಮನನ್ನ ಹೊರಗಡೆ ಹುಡುಕಬೇಡಿ, ಗುರುವಿನ ಚರಣಾರವಿಂದಗಳಲ್ಲಿ ಶರಣಾಗಿ ಸಮಾಜದಲ್ಲಿ ಸತ್ಕಾರ್ಯಗಳಲ್ಲಿ ತೊಡಗಿದರೆ ಸದ್ಗುರುನಾಥನ ದರ್ಶನವಾಗುತ್ತದೆ. ಒಳ್ಳೆಯದನ್ನ ಮಾಡಬೇಕೆಂಬ ಸಂಕಲ್ಪ ಮಾಡಬೇಕು, ಆಗಲೇ ಆತ್ಮಪೂರ್ವಕವಾಗಿ ಸೇವೆಯಲ್ಲಿ ತೊಡಗಲು ಸಾಧ್ಯ, ಆತ್ಮಜ್ಞಾನದಲ್ಲಿ ಆನಂದ ಕಾಣಬೇಕು ಎಂದು ಪ್ರವಚನದಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಭಾರತಿ ಶ್ರೀಗಳಿಗೆ ತುಲಾಭಾರ ಸೇವೆಯನ್ನ ನಡೆಸಿದರು. ನಿಜಗುಣಾದೇವರು, ಹುಣಶಾಳ್ ಪಿಜಿ, ಗುಗ್ಗದಡ್ಡಿಯ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ನಂದಗಾಂವದ ಶ್ರೀ ಮಹಾದೇವ್ ಮಹಾರಾಜರು, ಕೋಲೂರಿನ ಶ್ರೀ ಮಲ್ಲಣ್ಣ ಶಾಸ್ತ್ರಿಗಳು, ಕೊಟ್ಟಬಾಗಿಯ ಮಾತೋಶ್ರೀ ರೇಖಾದೇವಿ ಹಾಗೂ ತುಂಗಳ ಗ್ರಾಮದ ಹಾಗೂ ಪಕ್ಕದ ಗ್ರಾಮದ ಸದ್ಭಕ್ತರು ಭಾಗವಹಿಸಿದರು. ಶಾಂಭವಿ ಆಶ್ರಮದ 15ನೇ ಸತ್ಸಂಗ ಸಮ್ಮೇಳನ ಜಗದ್ಗುರು ಭಾರತೀ ಶಿವಾನಂದಪ್ಪನವರ ಸನ್ನಿಧಾನದಲ್ಲಿ 15 ವರ್ಷ ಪರ್ಯಂತರವಾಗಿ ನಡ್ಕೊಂಡು ಬರುವಂಥದ್ದಾಗಿದೆ. ಸಕಲ ಸದ್ಭಕ್ತರು ಬಂದು ಅವರ ಆಶೀರ್ವಾದವನ್ನು ಪಡೆಯುವಂಥವರಾಗಿದ್ದಾರೆ.
ಸದ್ಗುರು ಸಿದ್ಧಲಿಂಗ ಶಾಂಭವಿ ಅವರೆಲ್ಲರಿಗೆ ಸದ್ಗುರು ಎಲ್ಲ ಸುಮಂಗಲವನ್ನು ಕೊಡಲಿ ಅಂತ ನಾನು ಹೇಳ್ತಾ, ಎಲ್ಲರೂ ಭಕ್ತಾದಿಗಳ ಸಹಕಾರವನ್ನು ಕೊಟ್ಟಿದ್ದಾರೆ. ಪರಸ್ಥಳದ ಭಕ್ತರು ಬಹಳ ಜನ ಬಂದಿದ್ದಾರೆ, ಅವ್ರಿಗೂ ಕೂಡ ಸದ್ಗುರು ಶಿವಾನಂದ ಭಾರತಿಯಪ್ಪನವರು, ಸದ್ಗುರು ಸಿದ್ಧಲಿಂಗ ಶಾಂಭವಿ ಕೂಡ ಅವರೆಲ್ಲರಿಗೆ ಒಳ್ಳೆಯದನ್ನು ಕರುಣಿಸಲಿ. ತುಲಾಭಾರ ಮಾಡಿದಂಥ ಸದ್ಭಕ್ತರಿಗೆ, ತೊಟ್ಟಿಲ ಪೂಜೆ ಮಾಡಿದಂಥ ಭಕ್ತಾದಿಗಳಿಗೆ, ಎಲ್ಲ ಮಹಾತ್ಮರು ಪರಮ ಪೂಜೆ ಸದ್ಗುರು ನಿಜಗುಣ ಭಾರತಿ ನಿಜಗುಣಪ್ಪನವರು ನಿಶಾಳದವರು ಅವರು ಕೂಡ ಬಂದು ಎರಡು ದಿನ ಪರ್ಯಂತರವಾಗಿ ನಿಂತು ಪ್ರವಚನವನ್ನು ಮಾಡಿದ್ದಾರೆ. ಉಳಿದಂಥ ಮಹಾದೇವ ಮಹಾರಾಜರು ಕಟಗೆರೆ ಅವರು ಕೂಡ ಬಂದಿದ್ದಾರೆ. ಉಳ ಮಹಾತ್ಮರು ಮಾತಾಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸುಂದರವಾಗಿ ಕಾರ್ಯಕ್ರಮ ನಡ್ಕೊಂಡು ಬರುವಂಥದ್ದಾಗ್ಯದ. 15 ವರ್ಷ ಇದೇ ರೀತಿಯಾಗಿ ನಡ್ಕೊಂಡು ಬರುವಂಥದ್ದಾಗ್ತದೆ. ಭಕ್ತಾದಿಗಳು ಕೂಡ ಬಂದಿದ್ದಾರೆ, ಅವರೆಲ್ಲರಿಗೆ ಸದ್ಗುರುನಾಥ ಒಳ್ಳೆಯದನ್ನು ಕರುಣಿಸಲಿ, ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹೇಳ್ತಾ ನಾನು ಮನೆಗಳಂತ. ಇಲ್ಲಿನ PLD ಬ್ಯಾಂಕ್ ಚುನಾವಣೆಯ ಬಳಿಕ ಹಾವು ಮುಂಗುಸಿಯಂತಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕುಳಿತುಕೊಂಡು ಅಚ್ಚರಿ ಮೂಡಿಸಿದರು. ಇಲ್ಲಿನ PLD ಬ್ಯಾಂಕ್ ಚುನಾವಣೆಯ ಬಳಿಕ ಹಾವು ಮುಂಗುಸಿಯಂತಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕವೇ ಕುಳಿತುಕೊಂಡು ಅಚ್ಚರಿ ಮೂಡಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕಪಕ್ಕವೇ ಕುಳಿತುಕೊಂಡರು. ಹ್ಯಾಟ್ರಿಕ್ ಗೆಲುವು ದಾಖಲಿಸಿ ಇದೀಗ ಬೌಂಡರಿ ಹೊಡೆಯಲು ಸಜ್ಜಾಗಿರುವ ಬಿಜೆಪಿಯ ಸುರೇಶ್ ಅಂಗಡಿ ಮಣಿಸಲು ಕೈ ನಾಯಕರು ಒಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮುನಿಸು ಮರೆತು ಒಂದಾಗಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಲಾಗುವುದು, ಇದಕ್ಕಾಗಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಕ್ಕೆ ಮಾಸಿಕ 6,000 ರೂಪಾಯಿ ನೀಡಲಾಗುವುದು ಎಂದು ಹೇಳಿದರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಿವಕಾಂತ್ ಸಿದ್ದಾಳ್ ಮಾತನಾಡಿ, ಟಿಕೆಟ್ ಸಿಕ್ಕಲ್ಲ ಎಂದು ಅಸಮಾಧಾನ ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು. ಬಾಹ್ಯಾಕಾಶದ ಸರ್ಜಿಕಲ್ ಸ್ಟ್ರೈಕ್ನ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳಬೇಕಾ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬಾಹ್ಯಾಕಾಶದ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳಬೇಕಾ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಜ್ಞಾನಿಗಳು ಮಾಡಿರುವ ಸಾಧನೆ ಇದು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆಯೇ ಎಂದರು. ಯಾವುದೇ ಸರ್ಕಾರವಿದ್ದರೂ ವಿಜ್ಞಾನಿಗಳ ಪಡೆ ಅವರ ಕೆಲಸವನ್ನ ಸಾಮರ್ಥ್ಯವಾಗಿ ನಿಭಾಯಿಸುತ್ತಾರೆ, ಅವರ ಸಾಧನೆಯನ್ನ ಬಳಸಿಕೊಂಡು ಚುನಾವಣೆಯಲ್ಲಿ ಲಾಭ ಪಡೆಯಬೇಕಾ ಎಂದು ಪ್ರಶ್ನಿಸಿದರು. ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯು ಯುವರಾಜ ಎಂಬ ಬಿರುದು ಕೊಟ್ಟಿದ್ದಾರೆ, ಆದರೆ ಅವನೀಗ ಯುವರಾಜನ ಎಂದು ಮರು ಪ್ರಶ್ನೆ ಹಾಕಿದರು. ಬಿರುದು ನೀಡಿದ ಮಾತ್ರಕ್ಕೆ ನಾವು ದೊಡ್ಡರಾಗಿ ಮರೆಯೋಕೆ ಆಗುತ್ತದೆಯೇ ಎಂದು ಕೇಳಿದರು. ಮಾಜಿ ಸಚಿವ ದಿವಂಗತ ಅಂಬರೀಷ್ ಅವರ ಹೆಸರನ್ನ ತಾವು ಬಳಸುತ್ತಿಲ್ಲ, ನಾವು ಮಾಡಿರುವ ಕಾರ್ಯದ ಹೆಸರಿನಲ್ಲಿ ಮತಯಾಚನೆ ಮಾಡುತ್ತಿರುವುದಾಗಿ ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು.